ಸಮಸ್ತ ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಚಿವರಿಂದ 150 ಅಡಿ ಎತ್ತರದಲ್ಲಿ ಆರಾಜಿಸಿದ ತಿರಂಗ ಧ್ವಜ. ಯಾವ ಕ್ಷಣದಲ್ಲಾದರೂ ವಿಜಯನಗರ ಜಿಲ್ಲೆ ಅಧಿಕೃತ ಘೋಷಣೆಯಾಗಬಹುದು. ಅಂದು ರಾಜ್ಯ ತಿರುಗಿ ನೋಡುವ ರೀತಿಯಲ್ಲಿ ವಿಜಯನಗರ ವೈಭವ ಆಚರಿಸಲಾಗುವುದು ಎಂದು ತಿಳಿಸಿದ ಸಚಿವ ಆನಂದ್ ಸಿಂಗ್. ತಾಲೂಕು ಕಚೇರಿ ಸೇರಿದಂತೆ ನಗರದ ವಿವಿಧೆಡೆ ನೆರವೇರಿದ 72ನೆಯ ಗಣರಾಜ್ಯೋತ್ಸವ. ತಿರಂಗ ಧ್ವಜಾರೋಹಣಕ್ಕೆ ಸಾಕ್ಷಿಯಾದ ಗಣ್ಯರು ಮತ್ತು ವಿದ್ಯಾರ್ಥಿ ಬಳಗ. ರೈತ ವಿರೋಧಿ ಕಾನೂನು ತಿದ್ದುಪಡಿ ವಾಪಸಾತಿಗಾಗಿ ರೈತರಿಂದ ಮುಂದುವರೆದ ಪ್ರತಿಭಟನೆ. ರೈತರನ್ನ ಬೆಂಬಲಿಸಿ ಪ್ರಗತಿಪರ ಸಂಘಟನೆಗಳಿಂದ ನಡೆದ ಬೈಕ್ ರ್ಯಾಲಿ. ತಾಲೂಕು ಕ್ರೀಡಾಂಗಣದಲ್ಲಿ ನೆರವೇರಿದ 72ನೇ ಗಣರಾಜ್ಯೋತ್ಸವ. ತಿರಂಗ ಧ್ವಜಾರೋಹಣ ನೆರವೇರಿಸಿ ಗಣರಾಜ್ಯೋತ್ಸವದ ಶುಭ ಹಾರೈಸಿದ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರ. ಬಳ್ಳಾರಿಯ ಮುನ್ಸಿಪಲ್ ಮೈದಾನದಲ್ಲಿ ನೆರವೇರಿದ 72ನೇ ಗಣತಂತ್ರ ದಿನ. ದೇಶಕ್ಕೆ ಬೃಹತ್ ಸಂವಿಧಾನ ನೀಡಿದ ಕೀರ್ತಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಅವರನ್ನ ಸದಾ ಸ್ಮರಿಸಬೇಕಿದೆ. ನೆರೆದ ಪ್ರಜೆಗಳಿಗೆ ಕರೆ ನೀಡಿದ ಸಚಿವ ಆನಂದ್ ಸಿಂಗ್. ಈಗ ವಾರ್ತೆಗಳ ವಿವರ. ಬನ್ನಿ ಬನ್ನಿ ಬಂಧುಗಳೇ, ಪ್ರಜಾರಾಜ್ಯ ಬಂದಿದೆ, ಎಲ್ಲರೂ ಕೂಡೋಣ, ತಾಯಿ ಸೇವೆ ಮಾಡೋಣ, ಸಂತಸದಿ ಸೇರಿ ನಾವು ದೇಶಭಕ್ತರ ನೆನೆಯೋಣ, ದೇಶ ಸೇವೆಗಾಗಿ ನಮ್ಮ ಜೀವಗಳ ಮುಡಿಪಿಡೋಣ ಎಂಬಂತೆ ಭಾರತ ಮಾತೆಯ ಸುಪುತ್ರರಾದ ನಾವೆಲ್ಲ ದೇಶಾಭಿಮಾನ ಮೆರೆಯುವ ಸುದಿನ ಮತ್ತೆ ಬಂದಿದೆ. ಎಸ್, ಜನವರಿ 26 ಭಾರತ ಗಣರಾಜ್ಯೋತ್ಸವ. ಅಂದು ದೇಶಕ್ಕೆ ಸುದಿನ, ಸಂಭ್ರಮದ ದಿನ. ಇಂತಹ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ನಮ್ಮ ವಿಜಯನಗರ. ಹೌದು, 72ನೇ ಗಣತಂತ್ರ ದಿನದ ಅಂಗವಾಗಿ ಹೊಸಪೇಟೆಯ ರೋಟರಿ ವೃತ್ತದಲ್ಲಿ ದಿನಾಂಕ 26ರಂದು ಬೆಳಗಿನ ಜಾವ 6 ಗಂಟೆಗೆ ಬೃಹದಾಕಾರದ ಧ್ವಜಸ್ತಂಭದಲ್ಲಿ ತಿರಂಗ ಧ್ವಜ ರಾರಾಜಿಸಿತು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವ ಆನಂದ್ ಸಿಂಗ್ ರವರು 150 ಅಡಿ ಎತ್ತರದಲ್ಲಿ ತಿರಂಗ ಧ್ವಜಾರೋಹಣ ನೆರವೇರಿಸಿ ಸಮಸ್ತ ಜನತೆಗೆ 72ನೆಯ ಗಣತಂತ್ರ ದಿನದ ಶುಭಾಶಯ ತಿಳಿಸಿದರು. 2020ರ ಆಗಸ್ಟ್ ತಿಂಗಳಲ್ಲಿ ರೋಟರಿ ವೃತ್ತದಲ್ಲಿ ಸಚಿವರ ಮುತುವರ್ಜಿಯಿಂದಾಗಿ ಬರೋಬ್ಬರಿ 150 ಅಡಿ ಎತ್ತರದ ಧ್ವಜಸ್ತಂಭವನ್ನು ಸ್ಥಾಪಿಸಿ ಆಗಸ್ಟ್ 15ರಂದು ಸಚಿವ ಆನಂದ್ ಸಿಂಗ್ ರವರಿಂದ ಇಲ್ಲಿ ಪ್ರಥಮ ಬಾರಿಗೆ ಧ್ವಜಾರೋಹಣ ನೆರವೇರಿಸಲಾಗಿತ್ತು. ಹೀಗೆ 2021ನೇ ಸಾಲಿನಲ್ಲಿ ಜನವರಿ 26ರಂದು ಬೆಳಗಿನ ಜಾವ 6 ಗಂಟೆಗೆ ಸಚಿವರಿಂದ ಭಾರತಾಂಬೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿದ ತರುವಾಯ ರಿಮೋಟ್ ಬಟನ್ ಒತ್ತುವ ಮೂಲಕ ಧ್ವಜಾರೋಹಣ ನೆರವೇರಿಸಲಾಯಿತು. ನಂತರ ಮಾತನಾಡಿದ ಅವರು, ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಲು ದೊರೆಯಲಿ ಎಂಬ ಅಂಶವನ್ನು ಮುಖ್ಯವಾಗಿ ಇರಿಸಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ದೇಶಕ್ಕೆ ಸಮರ್ಪಿಸಿದ್ದಾರೆ. ಆದರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಲಭಿಸುತ್ತಿದೆಯೇ ಎಂಬುದನ್ನ ನಾವು ಆಲೋಚಿಸಬೇಕಿದೆ. ದಮನಿತರನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಿದಾಗ ಮಾತ್ರ ಸ್ವತಂತ್ರ ಲಭಿಸಿದ್ದಕ್ಕೂ ಅರ್ಥ ಸಿಕ್ಕಂತಾಗುತ್ತದೆ ಎಂದರು. ಇಡೀ ವಿಶ್ವದಲ್ಲೇ ಮಾನವವಾದಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ರಚನೆ ಮಾಡಿದಾರೋ ಇವತ್ತು ಇಡೀ ವಿಶ್ವ ಮೆಚ್ಚುವಂಥ ನಿಟ್ಟಿನಲ್ಲಿ ಇವತ್ತು ಈ ಸಂವಿಧಾನದಲ್ಲಿ ಇವತ್ತು ಭಾರತ ದೇಶ ನಡೀತಾ ಇದೆ. ಎಲ್ಲರೂ ಸರಿಸಮವಾಗಿ ಈ ಭಾರತ ದೇಶದಲ್ಲಿ ಬಾಳಬೇಕು, ಸರಿಸಮವಾಗಿರಬೇಕು, ಮೇಲೆ ಕೀಳು ಅನ್ನೋದನ್ನು ಭಾವನೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಆ ಮಾನವವಾದಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ರಚನೆ ಮಾಡಿದಾರೋ ಇವತ್ತೂ ಮುಂದಿಗೂ ಇನ್ನು ಮುಂದೆನೂ ಇದೇ ಸಂವಿಧಾನ ಭಾರತ ದೇಶದಲ್ಲಿ ಎಲ್ಲರೂ ಸರಿಸಮವಾಗಿ ನಡ್ಕೋಬೇಕನ್ನೋ ಉದ್ದೇಶದಿಂದ ಗಣರಾಜ್ಯೋತ್ಸವವನ್ನು ಅಂದಿನ 1950ರಲ್ಲಿ ಆ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ದಿವಸ. ಬಹಳಷ್ಟು ಹೋರಾಟಗಾರರು, ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಅನೇಕ ವೀರರು, ಭಗತ್ ಸಿಂಗ್, ಇವರೆಲ್ಲ ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಬಲಿದಾನವನ್ನು ಕೊಟ್ಟು ಈ ಸ್ವಾತಂತ್ರ್ಯ ಇವತ್ತು ನಾವು ಏನು ಅನುಭವಿಸ್ತಾ ಇದ್ದೀವಿ ಅವ್ರು ಕೊಟ್ಟಿರ್ತಕ್ಕಂಥ ಆ ಒಂದು
ಭಿಕ್ಷೆ. ನಾವು ಈ ಸ್ವಾತಂತ್ರ್ಯವನ್ನ ಯಾವ ರೀತಿ ಬಳಸ್ಕೋಬೇಕಲ್ಲ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಸ್ವಾತಂತ್ರ್ಯವನ್ನ ಸರಿಯಾಗಿ ಉಪಯೋಗಿಸ್ಕೊಂತ ಇದೀವ? ದೀನ ದಲಿತರಿಗೆ ನಾವು ಸರಿಸಮವಾದಂತ ಅವರಿಗೆ ಈ ಸಮಾಜದಲ್ಲಿ ಸ್ಥಾನಮಾನ ಕೊಡ್ತಾ ಇದೀವ ಅನ್ನೋ ವಿಚಾರ ನಾವು ಬಹಳಷ್ಟು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಅಂಥವರಿಗೆ ನಾವು ಎತ್ತೆ ಹಿಡುವಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಈ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಇರುತ್ತೆ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಇನ್ನು ಯಾವ ಕ್ಷಣದಲ್ಲಾದರೂ ಅಧಿಕೃತವಾಗಿ ವಿಜಯನಗರ ಜಿಲ್ಲೆ ಘೋಷಣೆ ಆಗಬಹುದು. ಅದಕ್ಕೆಂದೇ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿವೆ. ಘೋಷಣೆ ಆಗುತ್ತಿದ್ದಂತೆ ರಾಜ್ಯ ಮತ್ತು ರಾಷ್ಟ್ರ ಇತ್ತ ತಿರುಗಿ ನೋಡುವ ರೀತಿಯಲ್ಲಿ ವಿಜಯನಗರ ವೈಭವ ಆಚರಿಸಲಾಗುವುದು. ಮುಖ್ಯಮಂತ್ರಿಗಳು ಸೇರಿದಂತೆ ರಾಷ್ಟ್ರ ನಾಯಕರನ್ನ ಅಂದು ಆಹ್ವಾನಿಸಲಾಗುವುದು. ವಿಜಯನಗರ ಜಿಲ್ಲೆಗೆ ಉಜ್ವಲ ಭವಿಷ್ಯವಿದೆ ಎಂದು ಸಿಹಿ ಸುದ್ದಿ ನೀಡಿದರು. ಈ ಹಿಂದೆ ಇದೇ ವೇದಿಕೆ ಮುಖಾಂತರ ನಾನು ಹೇಳಿದ್ದೆ, ಪಂಪಾ ವಿರೂಪಾಕ್ಷ ತಾಯಿ ಭುವನೇಶ್ವರಿಯ ಖಂಡಿತವಾಗಲೂ ನಮ್ಮ ವಿಜಯನಗರ ಕ್ಷೇತ್ರದ ಜನರ ಬೇಡಿಕೆ ಮತ್ತು ಅವರ ಕೋರಿಕೆ ಮತ್ತು ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ತಾಲೂಕು ಜನರ ಆಸೆ ಆ ಪಂಪಾ ವಿರೂಪಾಕ್ಷ ಈಡೇರಿಸ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದೆ. ಇವತ್ತು ಖಂಡಿತವಾಗಲೂ ಆ ಮಾತು ಇವತ್ತು ಈಡೇರಿಸಿದೆ. ಕೆಲವೇ ದಿವಸದಲ್ಲಿ ಅಧಿಕೃತವಾಗಿ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ ಅನ್ನೋದನ್ನ ಇವತ್ತು ಈ ವೇದಿಕೆ ಮುಖಾಂತರ ಎಲ್ಲರಿಗೆ ಹೇಳಲು ಬಯಸ್ತೇನೆ. ಇನ್ನು ಘೋಷಣೆ ಆಗೋದೊಂದೇ ಬಾಕಿ ಇದೆ, ಕ್ಷಣಗಣನೆ ನಾವು ಕಾಯ್ತಾ ಇದ್ದೀವಿ. ಆದಷ್ಟು ಶೀಘ್ರದಲ್ಲಿ ಘೋಷಣೆ ಆಗುತ್ತೆ, ವಿಶ್ವಾಸ ಇದೆ, ನಂಬಿಕೆ ಇದೆ. ಅದು ಆದ ನಂತರ ನಾವು ವಿಜಯನಗರದ ವಿಜಯೋತ್ಸವ ಮಾಡೋಣ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಅಧಿಕೃತವಾಗಿ ಘೋಷಣೆ ಆಗುತ್ತೋ ಅವತ್ತು ನಾವೆಲ್ಲರೂ ಹೊಸಪೇಟೆ ನಗರದಲ್ಲಿ ಇಡೀ ರಾಜ್ಯ ನೋಡುವಂಥ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ. ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಅತಿಥಿಗಳಾಗಿ ಅವತ್ತು ದಿವಸ ನಾವು ಆ ಕಾರ್ಯಕ್ರಮಕ್ಕೆ ನಾವು ಅತಿಥಿಯಾಗಿ ಅವರಿಗೆ ಮನವಿ ಮಾಡಿಕೊಂಡಿದ್ವಿ. ಖಂಡಿತವಾಗ್ಲೂ ನಾವು ಏನು ಅನ್ಕೊಂಡಿದ್ದೀವಿ ಅದನ್ನು ಸಾಧಿಸಿದ್ದೀವಿ. ಆ ಪಂಪಾ ವಿರೂಪಾಕ್ಷನ ಆಶೀರ್ವಾದ ಇದ್ರೆ ಬರುವಂಥ ದಿನಗಳಲ್ಲಿ ವಿಜಯನಗರ ಜಿಲ್ಲೆಗೆ ಬಹಳ ಉಜ್ವಲ ಭವಿಷ್ಯ ಇದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತೇನೆ. ಇದೇ ಸಂದರ್ಭದಲ್ಲಿ ರಂಗೋಲಿಯಲ್ಲಿ ಭಾರತ ನಕಾಶೆಯನ್ನ ಅರಳಿಸಿ ಜೈ ವಿಜಯನಗರ ಜೈ ಜೈ ವಿಜಯನಗರ ಎಂದು ರಂಗೋಲಿ ಬಿಡಿಸಿದ ಮಹಿಳೆಯರಿಗೆ ಸಚಿವರು ಶಾಲು ಹೊದಿಸಿ ಕಲ್ಲಿನ ರಥದ ಮಾದರಿಯನ್ನ ನೆನಪಿನ ಕಾಣಿಕೆಯಾಗಿ ನೀಡಿ ಪ್ರೋತ್ಸಾಹಿಸಿದರು. ದೇಶಾದ್ಯಂತ ಜನವರಿ 26ರಂದು ಗಣರಾಜ್ಯೋತ್ಸವ ಸಂಭ್ರಮ ತುಂಬಿತ್ತು. ಅಂತೆಯೇ ಹೊಸಪೇಟೆ ನಗರದ ವಿವಿಧ ಏರಿಯಾಗಳಲ್ಲಿ ಗಣತಂತ್ರ ದಿನದ ಸಂಭ್ರಮ ಮೇಳೈಸಿತ್ತು. ಹೊಸಪೇಟೆ ತಾಲೂಕು ಆಡಳಿತಾಂಗ ಸೇರಿದಂತೆ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ತಿರಂಗ ಧ್ವಜಾರೋಹಣ ನೆರವೇರಿಸಿ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಗಣರಾಜ್ಯೋತ್ಸವ ಆಚರಿಸುವ ಮೂಲಕ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಲಾಯಿತು. ದಿನಾಂಕ 26ರ ಬೆಳಗ್ಗೆ ತಾಲೂಕು ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ವಿಶ್ವನಾಥ್ ರವರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ತಿರಂಗ ಧ್ವಜಾರೋಹಣ ನೆರವೇರಿಸಿ 72ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಿದರು. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಸಂವಿಧಾನ ಏನಾದರೂ ಇದ್ರೆ ಅದ ನಮ್ಮ ಭಾರತ ದೇಶದಲ್ಲಿ 1950 ಜನವರಿ 26ರಂದು ಅಂದಿನ ಕರಡು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದಿಕೊಟ್ಟ ಸಂವಿಧಾನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ನಮ್ಮ ದೇಶದಲ್ಲಿ ಅತ್ಯಂತ ಹುತಾತ್ಮರು ಸೈನಿಕರು ಮತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರನ್ನು ನಮ್ಮ ಸೈನಿಕರನ್ನು ಮತ್ತು ಈ ಕೊರೋನಾ ವಾರಿಯರ್ಸನ್ನು ನಮ್ಮ ಎಲ್ಲ ನಮ್ಮನ್ನು ಅಗಲಿರೋದು ಎಲ್ಲ ವಾರಿಯರ್ಸನ್ನು ಅವರು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸುತ್ತಾ ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇಡೀ ನಮ್ಮ ಭಾರತ ದೇಶ ಪ್ರಪಂಚದಲ್ಲೇ ಉನ್ನತ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದೆ.
ಅದೇ ರೀತಿ ಮಾಜಿ ಪುರಸಭೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಿಂದ ಧ್ವಜಾರೋಹಣ ನೆರವೇರಿಸಿ 72ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಲಾಯಿತು. ಇನ್ನು ಹೊಸಪೇಟೆ ಮತ್ತು ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಹೊಸಪೇಟೆ ನಗರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಅಧ್ಯಕ್ಷ ಎಚ್ಎನ್ಎಫ್ ಇಮಾಂ ನಿಯಾಜಿರ ಅಂಬೇಡ್ಕರ್ ಅವರು ಮತ್ತು ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತಿರಂಗ ಧ್ವಜಾರೋಹಣ ನೆರವೇರಿಸುವ ಮೂಲಕ 72ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಿದರು. ನಮ್ಮ ದೇಶದ ಹಬ್ಬ ಆಗಿದೆ 72ನೇ ವರ್ಷದ ಗಣರಾಜ್ಯೋತ್ಸವ. ಸಮಸ್ತ ನಾಗರಿಕರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಮಹಿಳೆಯರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೆ ನಾನು ಶುಭವನ್ನು ಹಾರೈಸುತ್ತೇನೆ. ಹಾಗೂ ನಮ್ಮ ದೇಶ ಸ್ವತಂತ್ರ ಆದ ತದನಂತರ ಸಂವಿಧಾನವನ್ನು 72 ವರ್ಷ ಆಯಿತು ಜಾರಿಯನ್ನು ಮಾಡಿದರು. ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ನಾಯಕರು ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು ಹಲವಾರು ನಾಯಕರು ಎಲ್ಲ ಸೇರಿ ನಮ್ಮ ದೇಶಕ್ಕೆ ಈ ಒಂದು ಸಂವಿಧಾನವನ್ನು ಕೊಟ್ಟಿದ್ದರು. ಹಾಗಾಗಿ ಇವತ್ತಿನ ದಿವಸ ಇಡೀ ನಮ್ಮ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ಹಾಗಾಗಿ ನಾವು ನಮ್ಮ ನಾಯಕರನ್ನು ನೆನಪಿಸ್ಕೊಂತ ಮೂಲಕ ಮತ್ತು ನಮ್ಮ ಸಂವಿಧಾನ ಏನು ಹೇಳಿದೆ ಅದರ ಬಗ್ಗೆ ನಾವೆಲ್ಲ ತಿಳ್ಕೊಂತ ನಮ್ಮ ದೇಶ ನಮ್ಮ ರಾಜ್ಯವನ್ನು ನಾವೆಲ್ಲರೂ ಕಟ್ಟಬೇಕು ಅಂತ ಹೇಳುತ್ತಾ ಅಭಿವೃದ್ಧಿ ಕ್ಷಮಿಸಬೇಕಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೆ. ಅದೇ ರೀತಿ ಸಚಿವರ ನೂತನ ನಿವಾಸದಲ್ಲಿ ಭಾರತಾಂಬೆ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ರಿಮೋಟ್ ಬಟನ್ ಒತ್ತುವ ಮೂಲಕ 100 ಅಡಿ ಎತ್ತರದಲ್ಲಿ ತಿರಂಗ ಧ್ವಜಾರೋಹಣ ನೆರವೇರಿಸಲಾಯಿತು. ತವ ಶುಭ ಆಶಿಷ ಮಾಗೆ ಗಾಹೆ ತವ ಜಯ ಜಯ ಹೇ ಜಯ ಹೇ ಜಯ 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 ಹೇ ಬೋಲೋ ಭಾರತ ಮಾತಾ ಕಿ ಜಯ ಬೋಲೋ ಭಾರತ ಮಾತಾ ಕಿ ಜಯ ಬೋಲೋ ಭಾರತ ಮಾತಾ ಕಿ ಜಯ ಅದೇ ರೀತಿ ಹೊಸಪೇಟೆಯ ರಾಣಿಪೇಟೆಯ ಸಚಿವರ ಕಚೇರಿಯಲ್ಲಿಯೂ ಕೂಡ ಕಚೇರಿ ಸಿಬ್ಬಂದಿಗಳಿಂದ ಭಾರತಾಂಬೆ ಮತ್ತು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಅದೇ ರೀತಿ ತಾಹಾ ಅರೇಬಿಕ್ ಕಾಲೇಜಿನಲ್ಲಿ ತಿರಂಗ ಧ್ವಜಾರೋಹಣ ನೆರವೇರಿಸಲಾಗಿ 100ಕ್ಕೆ 100ರಷ್ಟು ಅಂಕ ಪಡೆದ ಹಾಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಪ್ರೋತ್ಸಾಹಿಸಲಾಯಿತು. ನಂತರ ತಾಹಾ ಕಾಲೇಜಿನ ಪ್ರಾಂಶುಪಾಲರು ದೇಶಕ್ಕೆ ಭವ್ಯ ಸಂವಿಧಾನ ಸಮರ್ಪಣೆ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಆನಂತರ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಮಾತನಾಡಿ ವಿಶ್ವದಲ್ಲಿ ನಮ್ಮ ದೇಶದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ಎಂದು ಹೇಳಿಕೊಳ್ಳುವುದಕ್ಕೆ ಭಾರತೀಯರಿಗೆ ಹೆಮ್ಮೆಯ ಸಂಗತಿ. ಅಂದಿಗೂ ಇಂದಿಗೂ ತಾಂತ್ರಿಕವಾಗಿ ದೇಶ ಮುಂಚೂಣಿಯಲ್ಲಿದೆ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಪ್ರತಿಯೊಬ್ಬ ಪಾಲಕ ಪೋಷಕರು ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕೆನ್ನುತ್ತಾ ಉತ್ತಮ ಶಿಕ್ಷಣ ನೀಡಿಕೊಂಡು ಬರುತ್ತಿರುವ ತಾಹಾ ಕಾಲೇಜಿನ ಗುರು ವೃಂದಕ್ಕೆ ಕೃತಜ್ಞತೆ ತಿಳಿಸಿದರು. ಭಾರತ ದೇಶದ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಆ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದ್ದಾರೆ ಅವತ್ತಿನ ಇವತ್ತವರೆಗೂ ಆ ರಚನೆನ ನಾವೆಲ್ಲರೂ ಪಾಲಿಸ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಅವತ್ತಿಗೆ ಇವತ್ತಿಗೆ ತುಂಬಾ ವ್ಯತ್ಯಾಸ ಇದೆ. ಇವತ್ತು ನಮ್ಮ ಹತ್ರ ಎಲ್ಲಾ ತರದ ಒಂದು ಶಕ್ತಿ ನಮ್ಮಲ್ಲಿದೆ. ಆ ಟೈಮಲ್ಲಿ ನಾವು ಏನು ಹೋರಾಟ ಮಾಡಿ ನಾವು ಇಂಡಿಪೆಂಡೆನ್ಸ್ ನ ಗೆದ್ದಿದೀವಿ ಅವಾಗ ನಮಗೆ ಯಾವ ರೀತಿ ನಾವು ಆಡಳಿತ ನಡೆಸಬೇಕನ್ನೋದು ಒಂದು ದೊಡ್ಡ ಆಲೋಚನೆ, ದೊಡ್ಡ ಕುತೂಹಲ ಇತ್ತು. ಆದ್ರೆ ಇವತ್ತು ಭಾರತ ದೇಶ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೇವೆ. ಭಾರತ ದೇಶದ ಒಂದು ಸಂವಿಧಾನದಲ್ಲಿ ಹೆಣ್ಮಕ್ಕಳ ಪಾತ್ರ ಕೂಡ ತುಂಬಾ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ.
ಯಾವುದೇ ಒಂದು ಕೆಲಸದಲ್ಲಿ ಇವತ್ತು ಹೆಣ್ಮಕ್ಳು ಮುಂದೆ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಸದಾ ಇರಬೇಕಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೇನೆ ಅದೇ ರೀತಿ ನಮ್ಮ ಜೋಗದ ಮಂಜುಶ್ರೀ ಅಂತ ಹೇಳಿ ಹರಪನಹಳ್ಳಿ ಅವರು ಅವ್ರಿಗೆ ಇವತ್ತು ಭಾರತ ದೇಶ ನಮ್ಮ ಭಾರತ ಪ್ರಧಾನಿಗಳು ಅವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ರಾಷ್ಟ್ರ ಪ್ರಶಸ್ತಿ ನಮ್ಮ ವಿಜಯನಗರ ಜಿಲ್ಲೆಗೆ ಬರುವಂತ ಒಂದು ಹೆಣ್ಮಗಳು ಆ ನಿಟ್ಟಿನಲ್ಲಿ ನಾನು ತಂದೆ ತಾಯಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಒಳ್ಳೆ ಶಿಕ್ಷಣ ಕೊಡಿ ಯಾಕಂತ ಹೇಳಿದ್ರೆ ಇವತ್ತು ವಿದ್ಯಾಭ್ಯಾಸ ಇಲ್ಲಾಂದ್ರೆ ಜೀವನದಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ ನೀವು ಗಳಿಸಿರೋಂತ ವಿದ್ಯೆ ಯಾವತ್ತು ಶಾಶ್ವತವಾಗಿರುತ್ತೆ ನೀವು ಗಳಿಸಿರೋಂತ ಒಂದು ನಿಧಿ ಯಾವತ್ತಾದ್ರೂ ಕಳ್ಬೋದು ಯಾವತ್ತಾದ್ರೂ ಕಳ್ತನ ಆಗ್ಬೋದು ಓದಿರೋಂತ ವಿದ್ಯೆ ನಾವು ಸಾಯೋವರೆಗೂ ನಮ್ಮ ಜೊತೆಯಲ್ಲಿರುತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳುತ್ತಾ ಇವತ್ತು ಇನ್ನೊಂದು ಹೆಮ್ಮೆವಾದ ವಿಷಯ ಏನಂತ ಹೇಳಿದ್ರೆ ನಮ್ಮ ವಿಜಯನಗರ ಜಿಲ್ಲೆ ಆಗ್ತಾ ಇದೆ ಅದೇ ರೀತಿ ಹೊಸಪೇಟೆಯ ಪಟೇಲ್ ನಗರದಲ್ಲಿ ಬರುವ ಸಚಿವರ ಹಳೆ ಕಚೇರಿಯಲ್ಲಿ ಬಿಜೆಪಿ ಮುಖಂಡರಿಂದ ಭಾರತಾಂಬೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಸರಳವಾಗಿ 72ನೆಯ ಗಣರಾಜ್ಯೋತ್ಸವ ಆಚರಿಸಲಾಯಿತು ಕಾರಣ ಇವತ್ತು ಗಣರಾಜ್ಯೋತ್ಸವ ಯಾವ ಕಾರಣಕ್ಕೆ ನಾವು ಆಚರಣೆ ಮಾಡ್ತೀವಿ ಅಂತಂದೇಳಿ ಯಾರಿಗೂ ಕೆಲವೊಬ್ಬರಿಗೆ ಗೊತ್ತಿಲ್ಲ 71 ವರ್ಷ ನಾವು ಆಚರಣೆ ಮಾಡಿದ್ರು ಅದಕ್ಕೆ ಮೂಲ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋ ಇಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕಂತ ಹೇಳಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಫೋಟೋವನ್ನು ಇಟ್ಟು ಅವರಿಗೆ ಗೌರವ ಸಲ್ಲಿಸಬೇಕಂತ ಹೇಳಿ ಒಂದು ಆದೇಶ ಹೊರಡಿಸಿದ್ರಿಂದ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಿದ್ದೀವಿ ಯಾಕೆಂದ್ರೆ ಗಣರಾಜ್ಯೋತ್ಸವ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಕೊಡುಗೆ ಆ ಕೊಡುಗೆ ಕಾರಣಕ್ಕಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ಅದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬರಿಗೂ ಅದು ಮನವರಿಕೆ ಆಗಬೇಕು ಆ ಕಾರಣದಿಂದ ಎಲ್ಲಾ ಸರ್ಕಾರಿ ಕಚೇರಿಗಳಿಗೂ ಶಾಲೆಗಳಲ್ಲಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಮಾಡಲು ಒಂದು ಆದೇಶ ಹೊರಡಿಸಿದಂತ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ ಬೋಲೋ ಭಾರತ್ ಮಾತಾ ಕೀ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೀ ಜೈ ಒಂದೆಡೆ ದೇಶ ಗಣತಂತ್ರ ದಿನದ ಖುಷಿಯಲ್ಲಿದೆ ಮತ್ತೊಂದೆಡೆ ದೇಶದ ಬೆನ್ನೆಲುಬು ಅನ್ನದಾತನ ಕೂಗು ಸದ್ದು ಮಾಡುತ್ತಿದೆ ಹೌದು ರೈತ ವಿರೋಧಿ ಕಾನೂನು ತಿದ್ದುಪಡಿಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಕಳೆದೆರಡು ತಿಂಗಳಿನಿಂದ ದೆಹಲಿಯಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಲ್ಲದೆ ಗಣರಾಜ್ಯೋತ್ಸವದ ದಿನದಂದೇ ರೈತರು ಟ್ರ್ಯಾಕ್ಟರ್ ಪರೇಡ್ ಕೈಗೊಂಡಿದ್ದರು ಈ ವೇಳೆ ರೈತರ ಮೇಲೆ ಪೊಲೀಸರು ಲಾಠಿಚಾರ್ಜ್ ಮಾಡಿದ್ದಾರೆಂದು ಆರೋಪಿಸಿದ ಹೊಸಪೇಟೆ ಪ್ರಗತಿಪರ ಸಂಘಟಕರು ಬೈಕ್ ರ್ಯಾಲಿ ನಡೆಸುವ ಮೂಲಕ ರೈತ ವಿರೋಧಿ ಕಾನೂನು ತಿದ್ದುಪಡಿಗಳನ್ನು ಹಿಂಪಡೆಯುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿಐಟಿಯು ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಬೈಕ್ ರ್ಯಾಲಿ ಕೈಗೊಳ್ಳಲಾಗಿತ್ತು ರ್ಯಾಲಿಯಲ್ಲಿ ಎತ್ತಿನ ಗಾಡಿ ಮುಂದೆ ಮುಂದೆ ಸಾಗಿ ಬಂದರೆ ಬೈಕ್ ಸೇರಿದಂತೆ ಆಟೋಗಳು ಎತ್ತಿನ ಬಂಡಿ ಹಿಂದೆ ಸಾಗಿ ಬರುವ ಮೂಲಕ ರೈತ ವಿರೋಧಿ ಕಾನೂನು ತಿದ್ದುಪಡಿಗಳನ್ನು ಹಿಂಪಡೆಯುವಂತೆ ಘೋಷಣೆ ಕೂಗುತ್ತಾ ರ್ಯಾಲಿ ನಡೆಸಲಾಯಿತು ಹೀಗೆ ರ್ಯಾಲಿಯು ಜೈ ಭೀಮ್ ವೃತ್ತಕ್ಕೆ ಆಗಮಿಸಿದ ತರುವಾಯ ರೈತ ವಿರೋಧಿ ಮತ್ತು ಜನವಿರೋಧಿ ಕಾನೂನು ತಿದ್ದುಪಡಿಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರದ ನಿಲುವನ್ನು ವಿರೋಧಿಸಿ ಘೋಷಣೆ ಕೂಗಲಾಯಿತು ಕಳೆದ 2 ತಿಂಗಳಿಂದ ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಯುತ್ತಿವೆ ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಜೊತೆಗೆ ಗಣರಾಜ್ಯೋತ್ಸವ ದಿನದಂದು ರೈತರಿಂದ ಹಮ್ಮಿಕೊಂಡ ಟ್ರ್ಯಾಕ್ಟರ್ ಪಡೆಯನ್ನು ತಡೆ ಹಿಡಿದು ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವುದು ವಿಪರ್ಯಾಸದ ಸಂಗತಿ ರೈತ ವಿರೋಧಿ ಕಾನೂನು ತಿದ್ದುಪಡಿಗಳನ್ನು ಸರ್ಕಾರ ಹಿಂಪಡೆಯದಿದ್ದಲ್ಲಿ 2021ನೇ ವರ್ಷ ಹೋರಾಟದ ವರ್ಷವಾಗಲಿದೆ ಎಂದು ಪ್ರಗತಿಪರ ಸಂಘಟಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಭಾಗವಹಿಸಿದ್ದಕ್ಕೆ ನನ್ನ ಕೃತಜ್ಞತೆಯನ್ನು ನಮಿಸುತ್ತಾ ಹೇಳ್ತೇನೆ ಈ ನಮ್ಮ ರೈತರ ಹೋರಾಟ ಇವತ್ತು ನರೇಂದ್ರ ಮೋದಿಜಿಯವರಿಗೆ ಕಾಣಿಸಿಲ್ಲ ಅನಿಸ್ತೈತೆ ಅವ್ರು ನಮ್ಮ ದೇಶದಲ್ಲಿ ಏನು ನಡೀತೈತೆ ಏನಿಲ್ಲ ಅಂಥೇಳಿ ಇವತ್ತು ಅವ್ರಿಗೆ ಗೊತ್ತಾಗ್ತಿದ್ದಂಗಿಲ್ಲ ಅದಕ್ಕಾಗಿ ಇವತ್ತು ನಮ್ಮ ರೈತರು ಎಲ್ಲರೂ ಇಡೀ ದೇಶಾದ್ಯಂತ
ಒಂದೊಂದು ರೀತಿಯಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಅವ್ರು ಮಾಡ್ತಿದ್ದಾರೆ. ಟ್ರ್ಯಾಕ್ಟ್ರಿಗಳನ್ನು ನಮ್ಮ ರೈತರು ಡೆಲ್ಲಿಗೆ ಮತ್ತು ಬೆಂಗಳೂರಿಗೆ ಹೋಗಿ ಕೂಡ ಬಿಡ್ತಾ ಇಲ್ಲ, ಡೀಸೆಲ್ ಕೂಡ ಹಾಕ್ತಾ ಇಲ್ಲ. ಅವರು ಡೀಸೆಲ್ ಕೂಡ ತಮ್ಮ ಸ್ವಂತ ದುಡ್ಡಿಲಿಂದ ಕೊಟ್ಟು ಹಾಕಿದ್ರು ಕೂಡ ಅವ್ರಿಗೆ ಡೀಸೆಲ್ ಹಾಕಕ್ಕೆ ರೆಡಿ ಇಲ್ಲ ಅವರು. ಇದು ಅವ್ರ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ 30 ರೂಪಾಯಿ 40 ರೂಪಾಯಿ ಪೆಟ್ರೋಲ್ ರೇಟ್ ಮಾಡ್ತಾ ಅಂತ ಹೇಳಿದರು. ನಮ್ಮ ರೈತರಿಗೆ ಪ್ರತಿಯೊಂದು ಬೆಳೆನ ನಿಗದಿ ಮಾಡ್ತಾ ಅಂತ ಹೇಳಿದರು. ಆದರೆ ಇವತ್ತು ನರೇಂದ್ರ ಮೋದಿಜಿಯವರು ಅದು ಯಾವುದನ್ನ ಹಿಂದಕ್ಕೆ ತಳ್ಳಿ ಇವತ್ತು ಬರೀ ಸೀಮಂತ ಉದ್ಯಮಿಗಳಿಗೆ ಇವತ್ತು ಕೆಲಸ ಕೊಡೋಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ಸೀಮಂತರ ಜೀತದಾಳಾಗಿ ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರಜನ ಇವತ್ತು ಜೀತದಾಳಾಗ ಮಾಡಕ್ಕೆ ಹೊಂಟಿದ್ದಾರೆ. ಆದರೆ ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಇರೋಂಥ ಪ್ರಜೆಗಳು ಸುಮ್ಮನೆ ಆಗಿ ಕುಂತಾರಂತಂದರೆ ನರೇಂದ್ರ ಮೋದಿಜಿಯವರು ತಿಳ್ಕೊಂಡಿರ್ಬೋದು. ಆದರೆ ಪ್ರತಿಯೊಬ್ಬರಿಗೆ ಇದು ಮನವೊಲಿಕೆ ಆಗೈತೆ ಅಂತ ಹೇಳಿ ನಾನು ಹೇಳಕ್ಕೆ ಎರಡು ಮಾತು. ಇವತ್ತೇನು ಈ ಹೋರಾಟ ನಡೀತಾ ಇದೆ, ಈ ಹೋರಾಟದಲ್ಲಿ ಭಾಳ ಮುಖ್ಯವಾದಂಥ ಒಂದೇ ಒಂದು ನಮ್ಮ ಸಂದೇಶ ಏನಂತಂದು ಹೇಳಿದ್ರೆ, ಭಾರತದ ಜನತೆ ಇವತ್ತು ಏನು ಈ ಒಂದು ರೈತ ವಿರೋಧಿ ಕೃಷಿ ಮಸೂದೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ರೈತರ ಹೋರಾಟವನ್ನು ಬೆಂಬಲಿಸಿ ನಾವು ಇವತ್ತೇನು ಈ ಒಂದು ಜಾಥಾ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ದೇಶದಲ್ಲಿ ಒಂದೇ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತಿದ್ದೀವಿ. ರೈತರನ್ನು ವಿರೋಧ ಕಟ್ಕೊಂಡಿರ್ತಕ್ಕಂಥ ಯಾವುದೇ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಇರೋದಿಲ್ಲ. ಮತ್ತು ಹಾಗೆಯೇ ಇವತ್ತು ಭಾರತ ಅನ್ನುವಂಥದ್ದು ಕೃಷಿ ಪ್ರಧಾನವಾದಂಥ ದೇಶ, ಹಾಗಾಗಿ ಕೃಷಿಯನ್ನು ಬಿಟ್ಟು ಈ ದೇಶ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ದೆಹಲಿ ರೈತರು ಏನು ಕೊಟ್ಟಿದ್ದಾರೆ ಅದು ಇವತ್ತು ಇಡೀ ದೇಶಾದ್ಯಂತ ಇವತ್ತು ರಿಂಗಣಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಈ ಒಂದು ಹೋರಾಟವನ್ನು ಮಾಡಿದ್ದೇವೆ. ಹಾಗಾಗಿ BJP ಏನೇ ತಿಪ್ಪರಲಾಗ ಹೋದರೂ ಕೂಡ ಈ ದೇಶವನ್ನು ನಾವು ಕಾರ್ಪೊರೇಟ್ ಕಂಪನಿಗಳಿಗೆ ಕೈಲಿಕ್ಕೆ ಕೊಡಲಿಕ್ಕೆ ಬಿಡೋದಿಲ್ಲ. ಇದು ರೈತರ ದೇಶವಾಗಿ ನಾವು ಮಾರ್ಪಡಿಸ್ತೀವಿ, ಕಾರ್ಮಿಕರ ದೇಶವಾಗಿ ಇದನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನೊಳಗೆ ಈ ಹೋರಾಟ ನಡೀತಿದೆ. ಹೊಸಪೇಟೆ ತಾಲೂಕು ಕ್ರೀಡಾಂಗಣದಲ್ಲಿ ದಿನಾಂಕ 26ರಂದು 72ನೆಯ ಗಣತಂತ್ರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಕೋವಿಡ್ ನಿಯಮಗಳನ್ನು ಪಾಲಿಸುವ ಮೂಲಕ ಸರಳವಾಗಿ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಈ ವೇಳೆ ಪೊಲೀಸ್ ಪಡೆ, ಗೃಹ ರಕ್ಷಕ ದಳ, NCC, ಸ್ಕೌಟ್ ಮತ್ತು ಗೈಡ್ಸ್ ಸೇರಿದಂತೆ ಸಿಬ್ಬಂದಿಯಿಂದ ಆಕರ್ಷಕ ಪಥಸಂಚಲನ ನಡೆಸಿಕೊಡಲಾಯಿತು. ದಿನಾಂಕ 26ರಂದು ಬೆಳಗ್ಗೆ 9 ಗಂಟೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಕೈಗೊಂಡಿದ್ದ 72ನೆಯ ಗಣರಾಜ್ಯೋತ್ಸವದಲ್ಲಿ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರರು ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ನಂತರ ರೈತ ಗೀತೆ ಹಾಡಲಾಯಿತು. ತದನಂತರ ಉಪವಿಭಾಗಾಧಿಕಾರಿ ತೆರೆದ ವಾಹನವನ್ನೇರಿ ಪಥಸಂಚಲನಕ್ಕೆ ಸಜ್ಜಾಗಿ ನಿಂತಿದ್ದ ತುಕಡಿಗಳನ್ನು ವೀಕ್ಷಿಸಿದರು. ನಂತರ ಮಾತನಾಡಿದ ಅವರು, ಭಾರತದ ಸಂವಿಧಾನವು ವಿಶ್ವದಲ್ಲಿಯೇ ಶ್ರೇಷ್ಠ ಸಂವಿಧಾನವಾಗಿದ್ದು ಅಲ್ಲದೆ ಇಡೀ ವಿಶ್ವದಲ್ಲಿಯೇ ಅತಿದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆಯ ಮಹತ್ವವನ್ನು ಸಾರಿದೆ. ಅಲ್ಲದೆ ಸಂವಿಧಾನದ ಪೀಠಿಕೆ ನಮ್ಮ ಸಂವಿಧಾನದ ಹೃದಯ ಭಾಗವಾಗಿದ್ದು ಇಂತಹ ಮಹತ್ವಪೂರ್ಣವಾದ ಪೀಠಿಕೆಯನ್ನು ಶಾಲಾ ವಿದ್ಯಾರ್ಥಿಗಳು ದಿನನಿತ್ಯ ಪ್ರಾರ್ಥನೆಯಲ್ಲಿ ಪಠಿಸುವುದು ಅಗತ್ಯವಾಗಿದೆ. ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶವಾಗಿದೆ. ನಮ್ಮ ದೇಶದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಭಾಷೆಗಳಿವೆ. ಲೆಕ್ಕವಿಲ್ಲದಷ್ಟು ಧರ್ಮ ಜಾತಿಗಳು ಮೇಳೈಸಿವೆ. ಅತ್ಯಂತ ಹೆಚ್ಚು ಭೌಗೋಳಿಕ ವಿಸ್ತಾರ ಹೊಂದಿದ ಈ ದೇಶದಲ್ಲಿ ಭಾಷಾ ವೈವಿಧ್ಯತೆ, ಭೌಗೋಳಿಕ ವೈವಿಧ್ಯತೆ, ಸಾಮಾಜಿಕ ವೈವಿಧ್ಯತೆ, ಜೀವ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ ಇದೆ. ಆದರೆ ಇಡೀ ದೇಶಕ್ಕೊಂದೇ ಸಂವಿಧಾನ ಹೊಂದಿದ ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣುವ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಭಾರತ ನಮ್ಮ ಮಾತೃಭೂಮಿ, ಭಾರತ ಮಾತೆ ನಾನು ಪೂಜಿಸುವ ದೇವತೆ, ಭಾರತೀಯರು ನನ್ನ ಆಪ್ತ ಬಂಧು ಬಳಗ, ಅವರ ರಾಜಕೀಯ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ನಿಷ್ಠೆಯಿಂದ ಶ್ರಮ ವಹಿಸಿ ದುಡಿಯುವುದೇ ನನ್ನ ಧರ್ಮ ಮತ್ತು ಆದ್ಯ ಕರ್ತವ್ಯವೆಂದು ಸ್ವಯಂ ಘೋಷಿಸಿಕೊಂಡವರು ಹಾಗೂ ಅಕ್ಷರಶಃ ಪಾಲಿಸಿದವರು ಅಪ್ರತಿಮ ದೇಶಭಕ್ತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು. ಇವರ ಹೇಳಿಕೆಯಂತೆ ನಾವು ನಮ್ಮ ದೇಶವನ್ನು ಪ್ರೀತಿಸೋಣ, ಆರಾಧಿಸೋಣ, ನಾವು ನಮ್ಮ ಕರ್ತವ್ಯದ ಕೀರ್ತಿ ಪತಾಕೆಯನ್ನ ಹಾರಿಸೋಣ ಎನ್ನುತ್ತಾ 72ನೆಯ ಗಣತಂತ್ರ ದಿನದ ಶುಭ ಹಾರೈಸಿದರು. ಭಾರತದ ಸಂವಿಧಾನವು ವಿಶ್ವದಲ್ಲಿಯೇ ಶ್ರೇಷ್ಠ ಸಂವಿಧಾನವಾಗಿದ್ದು ಅದಲ್ಲದೆ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆಯ ಮಹತ್ವವನ್ನು ಸಾರಿದೆ. ಅಲ್ಲದೆ ಸಂವಿಧಾನದ ಪೀಠಿಕೆ ನಮ್ಮ ಸಂವಿಧಾನದ ಹೃದಯ ಭಾಗವಾಗಿದ್ದು ಇಂದಿನ
ಮಕ್ಕಳು ದಿನನಿತ್ಯ ಪ್ರಾರ್ಥನೆಯಲ್ಲದನ್ನು ಪಠಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶವಾಗಿದೆ. ನಮ್ಮ ದೇಶದಲ್ಲಿ 200 ಹೆಚ್ಚು ಭಾಷೆ, ಲೆಕ್ಕವಿಲ್ಲದಷ್ಟು ಜಾತಿ ಧರ್ಮಗಳು, ಭಾಷಾ ವೈವಿಧ್ಯತೆ, ಭೌಗೋಳಿಕ ವೈವಿಧ್ಯತೆ, ಸಾಮಾಜಿಕ ವೈವಿಧ್ಯತೆ, ಜೀವ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ ಈ ಭಾರತದಲ್ಲಿ ಇದೆ. ಆದರೆ ನಮ್ಮ ದೇಶಕ್ಕೆ ಒಂದೇ ಸಂವಿಧಾನ. ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆ ಕಾಣುವ ದೇಶವಾಗಿದೆ. ಭಾರತ ನನ್ನ ಮಾತೃಭೂಮಿ, ಭಾರತ ಮಾತೆ ನಾನು ಪೂಜಿಸುವ ದೇವತೆ, ಭಾರತೀಯರು ನನ್ನ ಆಪ್ತ ಬಂಧು ಬಳಗ, ಅವರ ರಾಜಕೀಯ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ನಿಷ್ಠೆಯಿಂದ ಶ್ರಮ ವಹಿಸಿ ದುಡಿಯುವುದೇ ನನ್ನ ಧರ್ಮ ಹಾಗೂ ಆದ್ಯ ಕರ್ತವ್ಯವೆಂದು ಸಾರಾಸಗಟವಾಗಿ ಹೇಳಿದವರು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು, ಮತ್ತು ಇದನ್ನು ಅವರು ಪಾಲಿಸಲು ಇದ್ರು ಸಹ. ಇವರ ಹೇಳಿಕೆಯಂತೆ ನಾವು ನಮ್ಮ ದೇಶವನ್ನು ಪ್ರೀತಿಸೋಣ, ಆರಾಧಿಸೋಣ, ನಾವು ನಮ್ಮ ಕರ್ತವ್ಯದ ಕೀರ್ತಿ ಪತಾಕೆಯನ್ನು ಹಾರಿಸೋಣ ಎಂದು ಈ ಮೂಲಕ ಕೇಳಿಕೊಳ್ತೇನೆ. ಜನವರಿ 26 ಬೆಳಗ್ಗೆ 9 ಗಂಟೆಗೆ ಬಳ್ಳಾರಿಯ ಮುನ್ಸಿಪಲ್ ಮೈದಾನದಲ್ಲಿ 72ನೆಯ ಗಣರಾಜ್ಯೋತ್ಸವ ದಿನದ ಧ್ವಜಾರೋಹಣ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆನಂದ್ ಸಿಂಗ್ ರವರು ಭಾರತಕ್ಕೆ ಭವ್ಯ ಸಂವಿಧಾನ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರನ್ನು ದೇಶದ ಪ್ರಜೆಗಳು ಸದಾ ಸ್ಮರಿಸಬೇಕಾದ ಅವಶ್ಯವಿದೆ ಎಂದರು. ಜೊತೆಗೆ ಸರ್ಕಾರಗಳು ಕಟ್ಟಕಡೆಯ ಭಾರತೀಯ ಪ್ರಜೆಗೆ ಸಾಮಾಜಿಕ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಆಡಳಿತ ನಡೆಸಿದಾಗ ಮಾತ್ರ ಅಂಬೇಡ್ಕರ್ ರವರ ಆಶಯಗಳನ್ನು ಈಡೇರಿಸಿದಂತಾಗುತ್ತದೆ ಎಂದರು. 72ನೆಯ ಗಣರಾಜ್ಯೋತ್ಸವ ಆಚರಣೆ ನಿಮಿತ್ತ ಬಳ್ಳಾರಿಗೆ ತೆರಳಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ರವರು ಪ್ರಾರಂಭದಲ್ಲಿ ಮೋತಿ ಸರ್ಕಲ್ನಲ್ಲಿ ಪೂಜೆ ಸಲ್ಲಿಸಿ ರಿಮೋಟ್ ಬಟನ್ ಒತ್ತುವ ಮೂಲಕ ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಶಾಸಕರಾದ ಸೋಮಶೇಖರ್ ರೆಡ್ಡಿ, ಶಾಸಕ ನಾಗೇಂದ್ರ, ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಸೇರಿದಂತೆ ಸಂಘ ಸಂಸ್ಥೆಗಳ ಮುಖಂಡರು ಪಾಲ್ಗೊಂಡಿದ್ದರು. ಅದೇ ರೀತಿ ವಿಮ್ಸ್ನ ಬಳಿ ಬರುವ ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಸಚಿವರು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈದು ನಮಿಸಿದರು. ಆನಂತರ ಮುನ್ಸಿಪಲ್ ಮೈದಾನದಲ್ಲಿ ಜಿಲ್ಲಾಡಳಿತದಿಂದ ಏರ್ಪಡಿಸಿದ್ದ 72ನೆಯ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡು ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ನಂತರ ತೆರೆದ ವಾಹನವನ್ನೇರಿ ಪಥಸಂಚಲನಕ್ಕೆ ಸಜ್ಜಾಗಿ ನಿಂತಿದ್ದ ತುಕಡಿಗಳನ್ನು ವೀಕ್ಷಿಸಿದರು. ಆನಂತರ ಮಾತನಾಡಿದ ಸಚಿವ ಆನಂದ್ ಸಿಂಗ್ ರವರು, ಪ್ರಪಂಚದಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶ ನಮ್ಮದಾಗಿದೆ. ದೇಶಕ್ಕೆ ಪವಿತ್ರ ಮತ್ತು ದೊಡ್ಡ ಸಂವಿಧಾನ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರನ್ನು ನಾವು ಸದಾ ಸ್ಮರಿಸಬೇಕಿದೆ. ಅದೇ ರೀತಿ ವಿವಿಧ ರಂಗದ ಜನರ ಖಾತೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಹಣ ವರ್ಗಾವಣೆ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲಾ ಖನಿಜ ನಿಧಿ ಬಳಸಿ ಜಿಲ್ಲೆಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ. ಇನ್ನೂ ಕೆಲವು ಕಾಮಗಾರಿಗಳನ್ನು ಆರಂಭಿಸಬೇಕಿದೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸದಾ ಸಿದ್ಧವಿದೆ ಎಂದರು. ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ನಮ್ಮ ದೇಶ ಪ್ರಜಾತಂತ್ರ ಗಣತಂತ್ರದ ಪ್ರಯೋಗಗಳನ್ನು ಯಶಸ್ಸಾಗಿ ನಡೆಸಿಕೊಂಡು ಬಂದಿದೆ. ಇದಕ್ಕಾಗಿ ಭಾರತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಅಂಬೇಡ್ಕರ್ ಅವರನ್ನು ಸದಾ ಸ್ಮರಿಸಬೇಕು. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೇಲೆ ಹಲವಾರು ಕ್ಷೇತ್ರಗಳಲ್ಲಿ ಸ್ವಾವಲಂಬಿಕ ಆಗಿರುವುದೇ ಗಣನೀಯ ಸಾಧನೆ ಮಾಡಿದೆ. ಕೃಷಿಯಲ್ಲಿ ಸ್ವಾವಲಂಬಿಕ, ಕೈಗಾರಿಕೆ ಉದ್ಯಮದಲ್ಲಿ ಸಫಲತೆ, ಶಿಕ್ಷಣ ಪ್ರಗತಿ, ಸಾರಿಗೆ ಸಂಪರ್ಕ, ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ, ಹೀಗೆ ನಮ್ಮಲ್ಲಿ ಬಹುಮುಖ ಪ್ರಗತಿ ಸಾಧಿಸಲಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಭಾರತ ತನ್ನ ಹಿರಿಮೆಯನ್ನು ಮೆರೆಯುತ್ತಿದೆ. ಇಲಾಖೆಗಳು ಮೂಲಕ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದರೊಂದಿಗೆ ನಮ್ಮ ಸರ್ಕಾರ ಜಿಲ್ಲೆಯ ಅಭಿವೃದ್ಧಿಗೆ ಕಣ್ಕಣಬದ್ಧವಾಗಿದೆ ಎಂದು ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಸರ್ವೋತ್ತಮಮುಖಿ ಅಭಿವೃದ್ಧಿಗಾಗಿ ಎಲ್ಲ ನಿರಂತರವಾಗಿ ಶ್ರಮಿಸೋಣ ಎಂದು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ, ಈ ವೇಳೆ ಕೋವಿಡ್-19 ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಬಳ್ಳಾರಿ ವಿಮ್ಸ್ ಮತ್ತು ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗೆ ಪ್ರಶಂಸನಾ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ಅಲ್ಲದೆ ಅರ್ಹ 99 ವಿಕಲಾಂಗರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನಗಳನ್ನು ಸಚಿವರಿಂದ ಕೇ ವಿತರಿಸಿ ವಿಕಲಾಂಗರಿಗೆ ಹಸ್ತಾಂತರಿಸಲಾಯಿತು.
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಚಿವರಿಂದ 150 ಅಡಿ ಎತ್ತರದಲ್ಲಿ ಆರಾಜಿಸಿದ ತಿರಂಗ ಧ್ವಜ, ಯಾವ ಕ್ಷಣದಲ್ಲಾದರೂ ವಿಜಯನಗರ ಜಿಲ್ಲೆ ಅಧಿಕೃತ ಘೋಷಣೆಯಾಗಬಹುದು. ಅಂದು ರಾಜ್ಯ ತಿರುಗಿ ನೋಡುವ ರೀತಿಯಲ್ಲಿ ವಿಜಯನಗರ ವೈಭವ ಆಚರಿಸಲಾಗುವುದೆಂದು ತಿಳಿಸಿದ ಸಚಿವ ಆನಂದ್ ಸಿಂಗ್. ತಾಲೂಕು ಕಚೇರಿ ಸೇರಿದಂತೆ ನಗರದ ವಿವಿಧೆಡೆ ನೆರವೇರಿದ 72ನೆಯ ಗಣರಾಜ್ಯೋತ್ಸವ, ತಿರಂಗ ಧ್ವಜಾರೋಹಣಕ್ಕೆ ಸಾಕ್ಷಿಯಾದ ಗಣ್ಯರು ಮತ್ತು ವಿದ್ಯಾರ್ಥಿ ಬಳಗ. ರೈತ ವಿರೋಧಿ ಕಾನೂನು ತಿದ್ದುಪಡಿ ವಾಪಸಾತಿಗಾಗಿ ರೈತರಿಂದ ಮುಂದುವರೆದ ಪ್ರತಿಭಟನೆ, ರೈತರನ್ನ ಬೆಂಬಲಿಸಿ ಪ್ರಗತಿಪರ ಸಂಘಟನೆಗಳಿಂದ ನಡೆದ ಬೈಕ್ ರ್ಯಾಲಿ. ತಾಲೂಕು ಕ್ರೀಡಾಂಗಣದಲ್ಲಿ ನೆರವೇರಿದ 72ನೇ ಗಣರಾಜ್ಯೋತ್ಸವ, ತಿರಂಗ ಧ್ವಜಾರೋಹಣ ನೆರವೇರಿಸಿ ಗಣರಾಜ್ಯೋತ್ಸವದ ಶುಭ ಹಾರೈಸಿದ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರ. ಬಳ್ಳಾರಿಯ ಮುನ್ಸಿಪಲ್ ಮೈದಾನದಲ್ಲಿ ನೆರವೇರಿದ 72ನೇ ಗಣತಂತ್ರ ದಿನ, ದೇಶಕ್ಕೆ ಬೃಹತ್ ಸಂವಿಧಾನ ನೀಡಿದ ಕೀರ್ತಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ, ಅವರನ್ನ ಸದಾ ಸ್ಮರಿಸಬೇಕಿದೆ. ನೆರೆದ ಪ್ರಜೆಗಳಿಗೆ ಕರೆ ನೀಡಿದ ಸಚಿವ ಆನಂದ್ ಸಿಂಗ್. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.